ಪ್ರಧಾನಮಂತ್ರಿಗಳು ಈಗಾಗಲೇ ಕೊಟ್ಟಿರೋ ಸೂಚನೆ ಪ್ರಕಾರ 4ನೇ ತಾರೀಖು ನಂತರ ಈ ಕೋವಿಡ್ ಹಿನ್ನೆಲೆಯಲ್ಲಿ ಮತ್ತೇನು ಸರಳೀಕರಣಗೊಳಿಸಬಹುದು ಇದೆಲ್ಲ ಸಂಗತಿಗಳನ್ನು ತಿಳಿಸ್ತಾರೆ ಅನ್ನುವಂಥದ್ದು ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾಗಿ ಕಂಟೈನ್ಮೆಂಟ್ ಝೋನ್ ಬಿಟ್ಟು ಉಳಿದೆಲ್ಲ ಕಡೆ ಕೈಗಾರಿಕೆಗಳು ಪ್ರಾರಂಭ ಮಾಡೋದಕ್ಕೆ ಮೇ 4ರಿಂದ ಪ್ರಾರಂಭ ಮಾಡೋಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ಕೃಷ್ಣಾದಲ್ಲಿ 4:15 ಗಂಟೆ ಕೆಲವು ಪ್ರಮುಖ ಕೈಗಾರಿಕೋದ್ಯಮಿಗಳ ಜೊತೆಗೆ ಜಗದೀಶ್ ಶೆಟ್ಟರು ನಾನು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋರಿದ್ದೇವೆ. ಆ ಕೈಗಾರಿಕೋದ್ಯಮಿಗಳ ಜೊತೆಗೂ ಸಹ ಕೈಗಾರಿಕೆಗಳು ಪ್ರಾರಂಭ ಮಾಡೋಕ್ಕೆ ಪೂರ್ವಭಾವಿ ಎಲ್ಲ ಸಿದ್ಧತೆಗಳನ್ನು ಮಾಡಬೇಕು ಅನ್ನೋಂಥದ್ದನ್ನು ಸಹ ಅವ್ರಿಗೆ ತಿಳಿಸೋರಿದ್ದೇವೆ. ಒಂದು ರೀತಿ ಈ ಕೋವಿಡ್ ವೈರಸ್ ಕಾಟ ಕಡಿಮೆ ಆಗ್ತಿದೆ, ಕರ್ನಾಟಕದಲ್ಲಿ ಒಂದು ಕಂಟ್ರೋಲು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಬೆಂಗಳೂರಲ್ಲೇನು ಕಳೆದ 3-4 ದಿವಸದಿಂದ ಹೆಚ್ಚು ಘಟನೆಗಳು ನಡೆದಿಲ್ಲ, ಆವಾಗ ನಾವು ಇಲ್ಲೂ ಸಹ ಬೆಂಗಳೂರು ಸುತ್ತಮುತ್ತ ಸಹ ಕೈಗಾರಿಕೆಗಳು ಪ್ರಾರಂಭ ಮಾಡೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಈ ದಿಕ್ಕಿನಲ್ಲೂ ಸಹ ಇನ್ನೊಂದು 2-3 ದಿನ ಕಾಯ್ತಾ ಇದ್ದೇವೆ. ಒಂದು ಇಂಪಾರ್ಟೆಂಟಾಗಿ ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಕೊರೋನಾ ವೈರಸ್ ರೋಗ ಲಕ್ಷಣಗಳನ್ನ ಚಿಕಿತ್ಸಾ ವಿಧಾನ, ಸರ್ಕಾರ ಕೈಗೊಂಡ ನಿಯಂತ್ರಣ ಕ್ರಮ ಹಾಗೂ ಸರ್ಕಾರದ ಸೌಲಭ್ಯ ಮತ್ತು ನಿರ್ದೇಶನಗಳನ್ನು ನಿರಂತರವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು ಪ್ರಸಾರ ಮಾಡಿ ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೀರಾ, ಅದಕ್ಕಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮಿಷ ಪ್ಲೀಸ್. ಸಾರ್ವಜನಿಕರು ಜನತಾ ಕರ್ಫ್ಯೂ ಹಾಗೂ ಲಾಕ್ಡೌನ್ ಅವಧಿಯಲ್ಲಿ ಸರ್ಕಾರದ ನಿರ್ದೇಶನ ಪಾಲಿಸಲಿಕ್ಕೆ ಮತ್ತು ಸಾಮಾಜಿಕ ಅಂತರ ಕಾಯಲಿಕ್ಕೆ ನಿಮ್ಮ ಕೊಡುಗೆ ಭಾಳ ದೊಡ್ಡದಾಗಿದೆ. ರಾಜ್ಯದ ಮೂಲೆ ಮೂಲೆಗೆ ಸಂಚರಿಸಿ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀರಾ, ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ನಾನು ಹೇಳಬೇಕು ಅಂತಿರುವಂಥದ್ದು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಭಯಭೀತರಾಗುವ, ಆತಂಕಕ್ಕೊಳಗಾಗುವ ಹಾಗೂ ಖಿನ್ನತೆಗೊಳಗಾಗುವ ಸುದ್ದಿಯನ್ನು ದಯಮಾಡಿ ಪ್ರಸಾರ ಮಾಡದೇನೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೊರೋನಾ ರೋಗದಿಂದ ಚೇತರಿಸಿಕೊಂಡವರ ಬಗ್ಗೆ, ಕೊರೋನಾ ವಾರಿಯರ್ಸ್ಗಳ ಬಗ್ಗೆ ಸಕಾರಾತ್ಮಕ ಸಂಗತಿಗಳನ್ನು ಬಿತ್ತರಿಸಿ ಸಾರ್ವಜನಿಕರಿಗೆ ಒಂದು ರೀತಿ ಆತ್ಮಸ್ಥೈರ್ಯ ತುಂಬಬೇಕು ಅನ್ನುವಂಥದ್ದು ತಮ್ಮಲ್ಲಿ ನನ್ನ ವಿನಂತಿ. ತಮ್ಮ ಸಲಹೆ ಹಾಗೂ ಮಾರ್ಗದರ್ಶನಗಳನ್ನು ಸರ್ಕಾರ ಸದಾ ಸ್ವೀಕರಿಸುತ್ತೆ. ಇದು ಸೂಕ್ಷ್ಮ ಮತ್ತು ವಿಷಮ ಪರಿಸ್ಥಿತಿಯಲ್ಲಿ ತಮ್ಮ ಪಾತ್ರ ಗಣನೀಯವಾಗಿದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಒಗ್ಗೂಡಿ ಶ್ರಮಿಸೋಣ. ತಾವು ಇದನ್ನು ಅರ್ಥ ಮಾಡಿಕೊಂಡು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಹಂತವಾಗಿ 3ನೇ ತಾರೀಕು 4ನೇ ತಾರೀಕು ನಂತರ ಇದು ಒಂದು ಮಾತು ನಿಮ್ಗೆ ಹೇಳ್ತೇನೆ, ಈ ಕೊರೋನಾ ಇನ್ನೂ ಒಂದು 2-3 ತಿಂಗಳು ಹಿಂಗೆ ಮುಂದುವರೆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಒಂದು ಕಡೆ ನಮ್ಮ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಬೇಕು, ಕೊರೋನಾ ಕಂಟ್ರೋಲ್ ಮಾಡೋದು ನಡೀಬೇಕು, ಎರಡು ಒಟ್ಟೊಟ್ಟಿಗೆ ನಡೀಬೇಕಾಗಿರೋದ್ರಿಂದ ಎರಡೂ ಕಡೆ ಈಗಿರೋ ಬಿಗಿ ಕ್ರಮ ನಿಲುವನ್ನು ಮುಂದುವರಿಸುವಂಥದ್ದು ಮತ್ತು ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಮಾಡೋದಕ್ಕೆ ಏನೇನು ಸಾಧ್ಯ ಇದೆಯೋ ಅದೆಲ್ಲಕ್ಕೆ ಅನುಮತಿಯನ್ನು ಕೊಡುವಂಥದ್ದು, ಎಲ್ಲರೂ ಒಟ್ಟೊಟ್ಟಿಗೆ ಹೋಗಬೇಕು ಅನ್ನೋದು ಪ್ರಧಾನಿಯವ್ರದ್ದು ಅಪೇಕ್ಷೆ ಇದೆ. 4ನೇ ತಾರೀಕು ಇನ್ನೂ ಕೆಲವು ನಿರ್ದೇಶನ ಕೊಡೋರಿದ್ದಾರೆ. ನಂತರ ನಾವು ಎಲ್ಲ ಕಡೆ ವ್ಯವಹಾರಗಳು, ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಮಾಡೋದಕ್ಕೆ ಏನೇನು ಸಾಧ್ಯ ಇದು ಎಲ್ಲವನ್ನು ಮಾಡ್ತೇನೆ. ಇವಾಗ ಈ ಹಿನ್ನೆಲೆಯಲ್ಲಿ ಇವತ್ತು 4:15 ಗಂಟೆಗೆ ಕೃಷ್ಣಾದಲ್ಲಿ ಕೆಲವು ಪ್ರಮುಖ ಕೈಗಾರಿಕೋದ್ಯಮಗಳನ್ನು, ಕೈಗಾರಿಕೆಗಳು ಪ್ರಾರಂಭ ಮಾಡೋದಕ್ಕೆ ನೀವು ಸಿದ್ಧತೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿನಂತಿ ಮಾಡೋಕ್ಕೋಸ್ಕರ ಇವತ್ತು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿ ಕೃಷ್ಣಾದಲ್ಲಿ ಅವ್ರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದೀವಿ. ಕೈಗಾರಿಕೆ ಮಾತ್ರ ಅಲ್ಲ, ವಾಣಿಜ್ಯ ಚಟುವಟಿಕೆ, ಈಗ ಮಾಲ್ಗಳು, ಸಿನಿಮಾ ಹಾಲ್, ಇದೆಲ್ಲವೂ ಸಹ 4ನೇ ತಾರೀಕು ಪ್ರಧಾನಿಯವರ ಅನುಮತಿ ಕೊಟ್ಟ ಮೇಲೆ ಆ ಬಗ್ಗೆ ಚರ್ಚೆ ಮಾಡ್ತೇವೆ. ಈಗಂತೂ ಸದ್ಯಕ್ಕೆ ಮಾಲ್ಗಳನ್ನು ಪ್ರಾರಂಭ ಮಾಡೋದು ನಮ್ಮ ಕಣ್ಮುಂದೆ ಇಲ್ಲ, ಹೋಟೆಲ್ಗಳನ್ನು ಪ್ರಾರಂಭ ಮಾಡೋದು ನಮ್ಮ ಕಣ್ಮುಂದೆ ಇಲ್ಲ. ಆದರೆ ಎಲ್ಲ ಹೋಟೆಲ್ಗಳಲ್ಲಿ ಪಾರ್ಸಲ್ ಕೊಡ್ಬೋದು, ಅದಕ್ಕೆ ಜನ ತಗೊಳ್ಳೋಕೆ ಸಿದ್ಧ ಇದ್ದಾರೆ, ಅದಕ್ಕೆ ಸಹಕರಿಸಬೇಕು ಅಂತ ಹೋಟೆಲ್ ಮಾಲೀಕರಿಗೆ ವಿನಂತಿ ಮಾಡ್ತೇನೆ. ಉಳಿದಂಥದ್ದು 4ನೇ ತಾರೀಕು ಏನು ಗೈಡ್ಲೈನ್ಸ್ ನಾವು ಸಿಗುತ್ತೆ ಕೇಂದ್ರದಿಂದ, ಅದರ ಆಧಾರದ ಮೇಲೆ ತೀರ್ಮಾನ ತಗೊಳ್ತೇವೆ. ಎಲ್ಲ ನಿರೀಕ್ಷೆ ಇದೆ ನನಗೆ ಬಹುತೇಕ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಮಾಡೋದಕ್ಕೆ ಪ್ರಧಾನಿಯವರು ಅನುಮತಿ ಕೊಡಬಹುದು ಅನ್ನೋ ವಿಶ್ವಾಸ ಇದೆ ಇಡೀ ದೇಶದ ಎಲ್ಲ ರಾಜ್ಯಗಳ ಅಪೇಕ್ಷೆ ಇದೆ ಅವರು ಒಂದು ಮಾತು ಹೇಳಿದಾರಲ್ಲ ಈ ಕೊರೋನಾ ಜೊತೆಗೆ ಆರ್ಥಿಕ ಸುಧಾರಣೆ ಎರಡು ಒಟ್ಟೊಟ್ಟಿಗೆ ಮುಂದೆ ಬರೋ ದಿವಸಗಳಲ್ಲಿ ಮಾಡಲೇಬೇಕಾಗುತ್ತೆ ಅನಿವಾರ್ಯ ಅನ್ನೋ ಮಾತನ್ನ ಅವರು ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಹೇಳಿದ್ದಾರೆ ಮತ್ತೆ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ ಹೀಗಾಗಿ 4ನೇ ತಾರೀಕು ಇದಕ್ಕೆ ಸಾಕಷ್ಟು ಸ್ವಲ್ಪ ನಮಗೆ ಅನುಕೂಲಕರವಾದಂತ ತೀರ್ಮಾನಗಳು ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನೋ ವಿಶ್ವಾಸ ಇದೆ ಧನ್ಯವಾದಗಳು ಸರ್ ಸ್ಟೂಡೆಂಟ್ಸ್ ಎಲ್ಲರಿಗೂ